ಚಂಪಕ್ಕ ನಿಂಗೆ ಕಾಗದ ಬಂದಿತ್ತಾ ನಮಸ್ಕಾರಣ ನಂಗೆ ಏನು ಬಂದಿಲ್ವಾ ನಿಂಗ್ ಬಂದಿದ್ದೆ ನಾನು ಕೊಡೋದಿಲ್ವಾ ನಾವ ಮುದ್ದಣ್ಣ ಕಾಗದ ಬಂದಿದ್ಯಾ ಮರಿಯಪ್ಪ ನಿನ್ ಕಾಗದ ಬಂದ್ರೆ ನಾನು ಕೊಡಲ್ವಾ ಅದ್ಯಾಕೆ ಹಿಂಗಾಡ್ತಿ ಪಶ್ಪದಪ್ಪ ನಂಗೇನು ಇಲ್ವಾ ಐತಲ್ಲ ಕೊಡ್ಬೇಕ ಏನ ಮನೆಯಾಡ್ರು ನಿನ್ ಮೋತಿ ಮನೆಯಾಡ್ರು ಬೇರೆ ಯಾರು ಮಾಡ್ತಾರೆ ಅಲೋ ಗೌಡ್ರೆ 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 ಬಂದ್ರೆ ಪೋಸ್ಟ್ ಬಾಳ ದಿಮಾಕು ಸೀಟ್ ಮೇಲೆ ಕುತ್ಕೊಂಡೆ ಬೆಲ್ಲ ಹೊಡಿತೀಯಾ ಕೆಳಗಿಲ್ಲ ಬಂದು ಕಾಗದ ಕೊಟ್ರೆ ಕೈ ಸೋದೋಗುತ್ತಾ ನಿಂಗೆ ಗವರ್ನಮೆಂಟ್ ಉದ್ಯೋಗದಲ್ಲಿರುವಾಗಲೇ ಇಷ್ಟು ಜೋರು ಮಾಡ್ತಾನಲ್ಲ ಈ ದೊಡ್ಡ ಮನಸ್ಸ ಕೈ ಕೆಳಗಡೆ ಏನಾದ್ರು ಇದ್ದಿದ್ರೆ ಈ ಮರಿಗೌಡ ದೊಡ್ಡಗೌಡ ಇಬ್ರು ಸೇರಿ ನೂರ್ದು ಮುಕ್ಬಿಡ್ತಿದ್ರು ಯೋ ಆ ಸೋಮುಗೆ ಎಷ್ಟಲ ಕೊಬ್ಬು ಹೆಣ್ಣು ಕೇಳಕ್ ಹೋದ್ರೆ ಕಾಲಲ್ಲ ಒದಿತಾನೆ ಆವತ್ ನನ್ ಬಂದ್ ಕೋಪದಲ್ಲಿ ಅವ್ನ ಚಟ್ನಿ ಮಾಡ್ಬಿಡ್ತಾ ಇದ್ದೆ ನಮ್ ಗರಡಿ ಕೆಟ್ಟ ಹೆಸರು ಬರಬಾರ್ದು ಬಿಟ್ಟಿನಿ ಆ ಸುಮ್ನೆ ಹೇಳಕ್ಕೆ ಕಣ ಅವ್ನು ಹೆಚ್ಚಾಗಿರೋದು ಅವತ್ ನೋಡ್ದೆ ನಮ್ಮ ನೋಡ್ದ ಇವತ್ ನೋಡ್ರೆ ಶಿವನ್ ದರ ಚಟ್ಟಂಗ್ ತಟ್ಟಿದ್ದಾನೆ ಹೀಗೆ ಬಿಟ್ರೆ ಇನ್ನು ಏನಾನ್ ಮಾಡ್ತಾನೋ ಗೊತ್ತಿಲ್ಲ ಅವನು ನನಗೇನಾದ್ರೂ ಈ ಚಪ್ಪರ್ ಚನ್ನಪ್ಪನ ಗುಂಡೆ ಎತ್ತೋ ಶಕ್ತಿ ಇದ್ರೆ ಈ ಕಲ್ ಗುಂಡೆ ಎತ್ಕೊಳಗೆ ಅವ್ನು ತಲೆ ಚಿತ್ತಾಕ್ಬಿಟ್ಟ ಇದ್ದೆ ಗುಂಡೆ ಎತ್ತೋದಕ್ ಶಕ್ತಿ ಬೇಕಾಗಿಲ್ರು ಆವೇಶ ಬೇಕು ರೋಷ ಬೇಕು ವೀರವೇಶ ಬೇಕು ಎಂಥ ಒಳ್ಳೆ ಕನಸು ಕಣು ನನ್ನ ಕನಸಿನಲ್ಲಿ ಈ ಚಪ್ಪರ ಚನ್ನಪ್ಪನ ಗುಂಡ ಭೈರಪ್ಪನ ತಲೆ ಮೇಲೆ ಏಟ್ ಹಾಕ್ಬಿಟ್ಟೆ ಕಣ ಈ ಮೂತಿಗೆ ಚಪ್ಪರ ಚನ್ನಪ್ಪನ ಗುಂಡ ಎತ್ತಿದ್ಯ ಹೌದಾ ಕನಸಿನಲ್ಲಿ ಈ ಆಕಾರಕ್ಕೆ ಇಂಥ ಕನಸು ಬರದು ತಪ್ಪು ನಾನು ನೋಡ್ಲಿಲ್ಲ ಬೇಗ ಹೋಗ್ ಬಂದ್ರೆ ಅಲ್ಲಿ ನೋಡ್ರೆ ಕಣ ಶಿವನೇ ಇವತ್ ಸಿಕ್ಕೊಂಬಿಟ್ಟ ನೋಡು ಬರ್ತೀಯ ಅಥವಾ ನಾವೇ ದುಮುಕ್ಬೇಕಾ ಆ ಹುಡುಗನ ಯಾಕ್ರೆ ಹಂಗ್ ಗೋಳಿಕೋತೀರಾ ನಮ್ಮನ್ ಮದ್ವೆ ಅಂತ ಹೇಳಿ ಗೋಳಿ ಕೊಡ್ದಂಗ್ ಬಿಟ್ಬಿಡ್ತೀವಿ ಅವ್ನ ಗಂಡ ದ್ರೌಪದಿ ಅಂತ ತಿಳ್ಕೊಂಡ್ರ ನಿಮ್ಮ ಐದ್ ಜನಕ್ಕೂ ತಾಳಿ ಕಟ್ಟಕ್ಕೆ ಐದ್ ಜನನು ಅಲ್ಲ ಅಜ್ಜಿ ನಮ್ಮ ಈ ಜನದಲ್ಲಿ ಯಾರನ್ನ ಆರು ಒಬ್ಬರನ್ನ ಮದ್ವೆ ಆಗ್ಲಿ ಅಲ್ವೇನ್ರಿ ಹೌದು ಏನಪ್ಪ ಶಿವು ಏನಂತೀಯ ಅಯ್ಯಯ್ಯೋ ಇಂತ ಗಾಯಿಲ್ಲ ನಾ ಮದ್ವೆ ಮಾಡ್ಕೊಂಡ್ರೆ ನನ್ನ ತನ ಸಂತ ಮಾಡ್ಬಿಡ್ತಾರ ಅಷ್ಟೇ ಆಯ್ತ ನಿಮ್ಮ ಐದ್ ಜನರ ಮಕ್ಕಕ್ಕೂ ಮಂಗಳಾರ್ತಿ ಇಲ್ಲಿ ಮುಳುಗ್ದ ಮೇಲ್ ಬರ್ಲೇ ಇಲ್ಲ ಕಾಣ್ತಾನ ಇಲ್ವಲ್ಲೇ ಅಪ್ಪ ಈಗ ಸಂತೋಷ ಆಯ್ತು ಆ ಪೂಜಾರಪ್ಪನ ಮಾತು ಕೇಳಿ ಎದುರ್ಕೊಂಡೇ ಬಿಟ್ಟೆ ಅದ್ ಮಾತು ನಿಜ ನೀನೇನಾದ್ರೂ ಸುಮ್ನೆ ಇದ್ರೆ ನಮ್ಮ ಅಪ್ಪ ನೋಡಿರೋ ಗಣ್ಣೆ ನಮ್ಮ ಮದ್ವೆ ಮಾಡ್ಕೋಬೇಕಾಗತ್ತಷ್ಟೇ ನಾನೇನ್ ಮಾಡ್ಲಿ ಗೌರಿ ಬಂದ್ ಹೆಣ್ ಕೊಡಿ ಅಂತ ಕೇಳು ನಾನ ನಿನಗ್ ನಾ ತಾನೇ ಬೇಕಾಗಿರೋದು ಬಂದ್ ಕೇಳು ಇಲ್ಲಾಂದ್ರೆ ಅಜ್ಜಿನಾದ್ರೂ ಕರ್ಕೊಂಬಂದ್ ಕೇಳಿಸು ಅದು ಸರಿ ದೊಡ್ಡವ್ರು ಕೇಳಿದ ಲಕ್ಷಣ ಹೋಗೋಣ ಎಲ್ಲಿಗೆ ನಿಮ್ಮನೆಗೆ ನಮ್ಮನೆಗ ಅಜ್ಜಿನ್ ಕೇಳೋಕೆ ಇವಾಗ್ಲೇನಾ ನಿಧಾನ ಮಾಡಿದ್ರೆ ಆಯ್ತು ನಮ್ ಸೋದ್ರತೆ ಇನ್ನೊಂದ್ ಕಾಗದ ಬರೆಯೋದ್ರೊಳಗೆ ನಮ್ಮ ಮದ್ವೆ ಮುಗ್ದೋಗಿರ್ಬೇಕು ಹೌದಲ್ವಾ ನಡಿ ಹೋಗೋಣ ನೋಡ್ತೀಯ ಹೋಗ ಅಜ್ಜಿನ್ ಕೇಳು ಬಿಡ್ಲ ಅಜಯ್ ಅಜಯ್ ಏನದು ಬಂದು ಅದೇನ್ ಹೇಳಪ್ಪ
ಕೇಳು. ಅಜ್ಜಿ 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 ಅದೇನ್ ಹೇಳ ಶಿವ ಬಂದಜ್ಜಿ ಅದೇನ್ ಹೇಳ ಅದು ಬಂದು ಯಾಕೋ ತುಂಬಾ ತಲೆನೋಯ್ತು ಅಜ್ಜಿ. ತಲೆನೋಯ್ತಾ ಇದೀಯಾ? ಪಿತ್ತ ಆಗಿರ್ಬೇಕು. ನಿಮ್ಮೇನ್ ಸರ ಕುಡಿ ಸರ ಹೋಗುತ್ತೆ. ತಲೆನೋವು ಅಂತ ಹೇಳೋದಕ್ಕ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದು. ನಾನೇನ್ ಮಾಡ್ಲಿ ಗೌರಿ, ಅಜ್ಜಿ ಮುಖ ನೋಡಿದ ತಕ್ಷಣ ಗಂಟ್ಲಿನ ಮಾತೇ ಓಡಿಲ್ವಲ್ಲ. ಈಗ ನಮ್ಮಅಪ್ಪನ ಯಾರು ಕೇಳೋರು? ನಾನ್ ಕೇಳ್ತೀನಿ. ಅಜ್ಜಿನ್ ಕೇಳಿದ್ದೆ ಈ ಜನ, ಇನ್ ನಮ್ಮಅಪ್ಪನ್ ಕೇಳ್ತೀಯ ನೀನು? ಯಾಕೆ ಕೇಳಕಾಲ? ಅವ್ರ ಗಂಡ್ಸು ನಾನು ಗಂಡ್ಸು, ಗಂಡ್ ಗಂಡ್ಸು ಸುಲಭ ಮಾತಾಡ್ಬೋದು. ಅಷ್ಟೊಂದ್ ಧೈರ್ಯ ಇದೆಯಾ? ನಿಮ್ಮಅಪ್ಪ ಏನು ಸಿಂಹನ ಹುಲಿನ ನೋಡ್ತಾ ಇರೋ? ಹೇಗ್ ಕೇಳ್ತೀನಿ ಬಾ. ದಣಿ ಏನ್ಲ ದಣಿ? ಅದು ಬಂದು ಬಂದು ಏನ್ಲ ಬಂದು? ನಾನು ನೀನು ನಿಮ್ಮ ಏನು ನಿಮ್ಮ ನಿಮ್ ಮುಖ ತುಂಬಾ ಚೆನ್ನಾಗಿದೆ. ಅದಕ್ಕೆ ಕಣ ನಿಮ್ ಪಾರವಲ್ಲ ನನ್ ಮದುವೆ ಆಗಿದ್ದು. ಪರವ ನಮ್ ಶಿವು ಇದ್ರಲ್ಲಿ ಅರ್ಜುನನ್ ಪಾರ್ಟ್ ಮಾಡ್ತಾನೆ. ಇದ್ರಲ್ಲಿ ಸುಭದ್ರಾನು ಬರ್ತಾಳ. ಅಭಿಮನ್ಯು ಕಾಳಗದಲ್ಲಿ ಸುಭದ್ರ ಎಲ್ಲಿ ಬರ್ತಾಳ? ನವರಾತ್ರಿಲಿ ಸುಭದ್ರಾ ಪರಿಣಯ ಆಗ್ತಾರಂತೆ. ಅದ್ರಲ್ಲಿ ಶಿವ ಅರ್ಜುನನ್ ಪಾರ್ಟ್ ಮಾಡಿದ್ರೆ ನಾನೇ ಸುಭದ್ರೆ. ಬರೀ ಪಾರ್ಟ್ ತಾನೆ ಮಾಡ್ಕೋ. ಭೀಮಾ ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರೇ ನಿಂತಿರುವರೆಂದ ಮೇಲೆ ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವ್ಯೂಹವನ್ನು ಭೇದಿಸುವ ವಿಚಾರ ಅರ್ಜುನನಿಗೆ ಮಾತ್ರ ತಿಳಿದಿರುವುದು ಅಗ್ರಜ. ಅರ್ಜುನನು ಸಂಸಪ್ತಕರೊಡನೆ ಕಾದಾಡುತ್ತಿರುವನಲ್ಲ. ಹಾಗಾದರೆ ನಮಗೆ ಅಪಜಯವೇ ಗತಿಯೆಂದು ಕಾಣುತ್ತದೆ. ಹೊಟ್ಟಪ್ಪ, ಪಾಂಡವರಿಗೆ ಅಪಜಯವೇ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ತಂದೆ ಗಾಂಡೀವನ್ನು ಹಿಡಿದಿರುವಾಗ, ಅವರ ರಥದ ಮೇಲೆ ವಿಜಯ ಧ್ವಜವು ಹಾರಾಡುತ್ತಿರುವಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣನು ನಮಗೆ ಮಾರ್ಗದರ್ಶನ ನೀಡುತ್ತಿರುವಾಗ ಅಪಜಯದ ಮಾತಾಡುತ್ತೀರಾ? ಚಿಂತಿಸಬೇಡಿ, ನಾನೇ ಆ ವ್ಯೂಹವನ್ನು ಭೇದಿಸುವೆನು. ಕುಮಾರ, ನಿನ್ನ ಉತ್ಸಾಹವನ್ನು ಮೆಚ್ಚಬೇಕಾದ್ದೆ. ಆದರೆ ಹಿರಿಯರಾದ ನಾವೆಲ್ಲರೂ ಇರುವಾಗ ನಿನ್ನನ್ನು ಅಪಾಯದ ಬಾಗಿಲಿಗೆ ತಳ್ಳುವುದು ಸರಿಯಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀವು ಮಾತಾಡುತ್ತಿರುವಿರಾ? ಬೆಂಕಿ ಚಿಕ್ಕದಾದರೂ ಗಾಳಿಯೊಳನ ಬೆರೆತಾಗ ಕಾಡ್ಗಿಚ್ಚಾಗಿ ಅರಣ್ಯವನ್ನೇ ಕಬಳಿಸುವ ಸತ್ಯ ನಿಮಗೆ ತಿಳಿಯದ್ದೇನಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆ. ನನಗೊಂದು ಅವಕಾಶವನ್ನು ಕೊಡಿ. ಕಬ್ಬಿನ ಗದ್ದೆಗೆ ನುಗ್ಗುವ ಸಲಗನಂತೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಶತ್ರುವ ರುಂಡಗಳನ್ನು ಚೆಂಡಾಡಿ ಬರುವೆ. ಆಶೀರ್ವಾದದ ಕವಚ ಇರುವಾಗ ನನಗೇನಾಗದು. ಸಿದ್ಧವ, ಶಿವು ಅರ್ಜುನ್ ಅಲ್ಲ, ಅಭಿಮನ್ಯು. ನನ್ನ ಹತ್ರ ಅರ್ಜುನನ್ ಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದ ಪಾರವ. ಅಭಿಮನ್ಯು ಆದ್ರೆ ತಪ್ಪೇನೀಗ? ಯುದ್ಧದಲ್ಲಿ ಸತ್ತೋಗೋ ಪಾರ್ಟ್ ಅದು. ಅಲ್ಲಿ ನಾಟಕದಲ್ಲಿ ಅಷ್ಟೇ ತಾನೆ. ಪಾಂಡವರನ್ನೇ ತಡೆಗಟ್ಟಿದ ನನಗೆ ಈ ಅಲ್ಪ ಅಭಿಮನ್ಯು ಸಾಟಿ. ದುಶಾಸನ, ನೀವು ಗಂಡುಗಳೇ ಆಗಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ. ಬಡಿದಟ್ಟವನ್ನು ನಮ್ಮ ಪುಡಿಗೆ ಅಭಿಮನ್ಯು ಸತ್ತ. ಅಜ್ಜಿ, ಶಿವು ಸತ್ತಿದ್ದಾನೆ, ಅವನಿಗೆ ಹೇಳ್ಬಾರ್ದು. ಅಜ್ಜಿ, ಅಯ್ಯೋ, ಕೆಟ್ಟ ಅಜ್ಜಿ, ಹೋಗಜ್ಜಿ. ಸಿದ್ಧವ, ಇದು ನಾಟಕ ಇರೋದು, ಅರ್ಜುನ ಆಗೋಯ್ತು. ನಿನ್ನ